हाई फ्रेंड्स, वेलकम टू मई चानल वर्किंग वुमेन डेली व्लॉग। फ्रेंड्स नोड़ता इरबोदु इवरेने नम्म अज्जी ताता इवरु इब्रु इल्ल तीर्कोंडिद्दारे। हागे नानु इवत्तु ई मने हेगिदे अन्नोदन्न तोरिस्तीनि। नानु हळ्ळि मने फ्रेंड्स, सद्यक्के मने हेगित्तु हागे वीडियो माडिदिनि। हागे नोडि इवरु 97 रल्लि तीर्कोंडिरोदु। हागे इवरु 94 बनी फ्रेंड्स, इवग मने हेगिदे अन्नोदन्न तोरिस्तीनि नानु। नोडि एंट्रेंस अल्लि गेट हाकिद्दारे अंद्रे ईग इदु ओंदु 3 इयर्स हिंदे गेट हाकिरोदु। हागे इल्लि बंद्रे ಪಕ್ಕದಲ್ಲಿ ಕಾಂಪೌಂಡ್ ಹಾಕಿದ್ದಾರೆ, ಇಲ್ಲಿ ಒಳಗಡೆ ಗಿಡಗಳು ಹಾಕಿದ್ದಾರೆ। ಹಾಗೆ ಇಲ್ಲಿ ಬಂದ್ರೆ ಕೈ ಕಾಲು ತೊಳ್ಕೊಂಡು ಬರಬೇಕು, ಅದಕ್ಕೋಸ್ಕರ ಅಲ್ಲೇ ಒಂದು ಕೊಳ ಇದೆ, ಅಲ್ಲೊಂದು ಬಕೆಟ್ ಎಲ್ಲ ಇಟ್ಟಿರ್ತಾರೆ। ಈ ಸೈಡು ಗಿಡಗಳಿದೆ, ಈ ಸೈಡು ಗಿಡಗಳಿದೆ। ಇಷ್ಟು ಕಾರ್ಗೆ ನಿಲ್ಲಿಸ್ಕೊಳ್ಳೋದಕ್ಕೆ ಅಂತ ಪಾರ್ಕಿಂಗ್ ತರ ಮಾಡ್ಕೊಂಡಿದ್ದಾರೆ। ಹಾಗೆ ಇದು ಮಲ್ಲಿಗೆ ಗಿಡ। ಈ ಗಿಡಗಳಿಂದ ನಮ್ಮ ದೊಡ್ಡಮ್ಮ ಎಲ್ಲೂ ಬರಲ್ಲ, ಗಿಡಗಳು ಹೊರಟೋಗ ಬಿಡುತ್ತೆ, ಗಿಡಗಳು ಹೊರಟೋಗ ಬಿಡುತ್ತೆ ಅಂತಾರೆ। ಈಗ ಫ್ರೆಂಡ್ಸ್ ಇವಾಗ ಬನ್ನಿ ಮನೆ ಒಳಗಡೆ ಕರ್ಕೊಂಡು ಹೋಗ್ತೀನಿ। ಹಾಗೆ ಇದು ನಮ್ಮ ಕಡೆ ಹಳ್ಳಿಗಳ ಕಡೆ ಏನು ಹೇಳ್ತಾರೆ ಅಂದ್ರೆ ಪಡಸಾಲೆ ಅಂತಾರೆ। ನೋಡಿ ಪಕ್ಕದಲ್ಲೇ ಕಾಣ್ತಾ ಇದೆಯಲ್ಲ, ಅದು ನಮ್ಮ ಚಿಕ್ಕಮಾವವರ ಮನೆ। ಸೇಮ್ ಅದು ಈಗೇನೆ ಇರೋದು, ನಾನು ಅದಕ್ಕೆ ಇದೊಂದು ವಿಡಿಯೋ ಮಾಡಿದೆ ಅಷ್ಟೇನೆ। ಹಾಗೆ ಇದು ಒಳಗಡೆ ಒಂದು ರೂಮ್, ಇಲ್ಲಿ ಎಲ್ಲ ಹಳ್ಸಿಟಿಲ್ ಇರೋ ತರ ಏನಿಲ್ಲ, ಸುಮ್ಮನೆ ರೂಮ್ಗಳ ತರ ಕಟ್ಟಿರ್ತಾರೆ। ಹಾಗೆ ನೋಡಿ ನನ್ನ ತಮ್ಮ ಮೆಣಸಿನಕಾಯಿ ತಂದಿದ್ದೆಲ್ಲ ಫುಲ್ ಹಣ್ಣಾಗ್ಬಿಟ್ಟಿದೆಯಂತೆ, ಅದಕ್ಕೆ ಇಲ್ಲಿಗೆ ತಗೊಂಡ್ಬಂದು ಕೊಟ್ಟಿದ್ದಾನೆ ಒಣಗಿಸಿ ಅಂತ। ಅದೇ ಕಾರದ ಪುಡಿ ಏನಾದ್ರು ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ। ಹಾಗೆ ಫ್ರೆಂಡ್ಸ್, ಅದು ಮೆಣಸಿನಕಾಯಿ ಸೋಸ್ತಾ ಇದ್ರಲ್ಲ ಅವರು, ನಮ್ಮ ದೊಡ್ಡಮ್ಮ ನಮ್ಮ ತಾಯಿಯವರ ಅಕ್ಕ, ಅವರು ಇಲ್ಲೇ ಇರೋದು। ಹಾಗೆ ಫ್ರೆಂಡ್ಸ್, ಕರೆಂಟ್ ಹೋಗ್ಬಿಟ್ಟಿದೆ, ನೋಡೋಣ ಕರೆಂಟ್ ಬಂದ ಮೇಲೆ ವಿಡಿಯೋ ಮಾಡೋಣ ಅಂತ ಅನ್ಕೊಂತಾ ಇದ್ದೀನಿ, ಯಾಕೆಂದರೆ ಕತ್ತಲೆ ಕಾಣಿಸಲ್ಲ ಅದಕ್ಕೋಸ್ಕರ। ಫ್ರೆಂಡ್ಸ್ ನೋಡಿ, ಇವಾಗ ಕರೆಂಟ್ ಬಂತು, ಅದಕ್ಕೆ ನಾನು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ। ಮತ್ತೆ ಯಾವಾಗ ಕರೆಂಟ್ ಹೋಗುತ್ತೋ ಗೊತ್ತಿಲ್ಲ, ಬೇಗ ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ। ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಅಡುಗೆ ಮನೆ। ಅಡುಗೆ ಮನೆ ಸ್ವಲ್ಪ ಬೆಳಕಿದೆ, ಬಟ್ ಒಳಗಡೆ ಎಲ್ಲ ಮುಂದೆ ಬೇರೆ ರೂಮ್ಗಳಲ್ಲೆಲ್ಲ ಬೆಳಕಿರಲಿಲ್ಲ ಅದಕ್ಕೋಸ್ಕರ। ಹಾಗೆ ಇವರು ಇಲ್ಲಿ ಏನು ಅಕ್ಕಿ ಏನೋ, ಇದು ಹಸಿಟ್ ಏನೋ ಅನ್ಸುತ್ತೆ ಅದು, ಹಾಗೆ ಅಕ್ಕಿ ಇಟ್ಕೊಂಡಿದ್ದಾರೆ। ಹಾಗೆ ಇದು ಹಬ್ಬಕ್ಕೆ ಮಾಡಿರೋದು ತಂಬಿಟ್ಟು। ಹಾಗೆ ಫ್ರೆಂಡ್ಸ್, ಇದು ದೇವ್ರ ಮನೆ, ಇವ್ರ ಮನೆ ದೇವ್ರು ಬಂದುಬಿಟ್ಟು ಆದಿ ಚುಂಚನಗಿರಿ ಕಾಲಭೈರವೇಶ್ವರ ಸ್ವಾಮಿ ನೋಡಿ, ಅವರು ಬಾಲಗಂಗಾಧರನಾಥ ಸ್ವಾಮೀಜಿ ಮತ್ತು ನಿರ್ಮಲಾನಂದ ಸ್ವಾಮೀಜಿಗಳ ಫೋಟೋ ಸಹ ಇದೆ ಅದರಲ್ಲಿ। ಹಾಗೆ ಇದು ಹಾಲು, ಇಲ್ಲಿ ನೋಡ್ತಾ ಇರ್ಬೋದು ಮತ್ತು ನಮ್ಮ ಅಜ್ಜಿ ತಾತನ ಫೋಟೋ। ಹಾಗೆ ಇಲ್ಲೊಂದು ಗಡಿಯಾರ ಹಾಕಿದ್ದಾರೆ, ಹಾಗೆ ಇಲ್ಲಿ ಒಂದು ಚಿಕ್ಕದು ಟಿವಿ ಇದೆ। ಹಾಗೆ ಇದು ಸುಮ್ಮನೆ ಶೋ ಪೀಸ್ ಇಡೋದಕ್ಕೆ ಅಂತ ಮಾಡಿದ್ದಾರೆ। ಹಾಗೆ ಅಲ್ಲೊಂದು ಫೋಟೋದಲ್ಲಿ ನಾನು ನನ್ನ ಹಸ್ಬೆಂಡ್ ಇರೋ ಫೋಟೋ ಕಾಣಿಸ್ತಾ ಇದೆ ನೋಡಿ ಅದು। ಹಾಗೆ ಅದು ಬಿಟ್ಟು ಮುಂದೆ ಬಂದರೆ ಇಲ್ಲಿ ಒಂದು ಒರಳ್ಕಲ್ಲಿದೆ, ಹಾಗೆ ಇಲ್ಲಿ ರೇಷನ್ ಐಟಮ್ ಎಲ್ಲ ಇಟ್ಕೊಂಡಿದ್ದಾರೆ, ಇಲ್ಲೇ ಅಡುಗೆ ಮಾಡೋದು ನೋಡಿ, ಇಲ್ಲೊಂದು ಸ್ಟವ್ ಇದೆ। ಹೀಗೆ ಫ್ರೆಂಡ್ಸ್, ಅವ್ರ ಮನೆ ಸದ್ಯಕ್ಕೆ ಇವಾಗ ಹಬ್ಬ ಅಲ್ವಾ, ಅದರಿಂದ ಈ ರೀತಿಯಾಗಿದೆ। ಇಲ್ಲಿ ಯಾರು ಇರೋಲ್ಲ, ನಮ್ಮ ದೊಡ್ಡಮ್ಮ ಒಬ್ಬರೇ ಇರ್ತಾರೆ ಈ ಮನೆಯಲ್ಲಿ, ಹಬ್ಬದ ಟೈಮ್ಗಳಲ್ಲಿ ಅವ್ರು ಬರ್ತಾರೆ, ನಮ್ಮ ದೊಡ್ಡಮ್ಮವ್ರ ಮನೆ ಇದು। ಹಾಗೆ ಇದು ಒಂದು ರೂಮ್ ಥರ ಮಾಡಿದ್ದಾರೆ, ಇಲ್ಲಿ ಒಂದು ಬೀರು ಇಟ್ಕೊಂಡಿದ್ದಾರೆ, ಹಾಗೆ ಇಲ್ಲೆಲ್ಲ ಬೆಡ್ಶೀಟು ಚಾಪೆ ಅದೆಲ್ಲ ಇಟ್ಟಿದ್ದಾರೆ। ಸಿಂಪಲ್ ಆಗಿರೋ ಹಳ್ಳಿ ಮನೆ ಫ್ರೆಂಡ್ಸ್। ಹಾಗೆ ಇಲ್ಲೊಂದು ಡೈನಿಂಗ್ ಟೇಬಲ್ ಇಟ್ಟಿದ್ದಾರೆ, ಇದು ಒಂದು ದೊಡ್ಡದಾಗಿದೆ, ಇದು ಸಹ ಇಲ್ಲೂ ಮಲ್ಕೊಳ್ಳೋದು। ಹಾಗೆ ಇದು ಕಾಯಿಗಳೆಲ್ಲ ಇಟ್ಕೊಂಡಿದ್ದಾರೆ, ಹಾಗೆ ನೋಡಿ ಇಲ್ಲಿ ಮುದ್ದೆ ಮಾಡ್ತಾ ಇದ್ರಲ್ಲ ಅದು। ಈ ರೂಮಲ್ಲಿ ಶೀಟ್ ಹಾಕಿರೋದು, ಅಲ್ಲಿ ಮುಂದೆ ಎಲ್ಲ ಹೆಂಚಿದೆ, ಹಾಗೆ ಇದು ಒಂದು ರೂಮು। ನನ್ನ ತಮ್ಮ ಬಂದು ಜಾಸ್ತಿ ಉಳ್ಕೊಳ್ಳೋಲ್ಲ, ಬಂದರೆ ಇಲ್ಲಿ ಮಲ್ಕೊತಾನೆ ಅಷ್ಟೇ। ಹಾಗೆ ನೋಡ್ತಾ ಇರ್ಬೋದು ದೇವ್ರ ಫೋಟೋ,
ಹಾಗೆ ನೋಡಿ ಫ್ರೆಂಡ್ಸ್, ಹಿಂದೆ ತೋಟ ಇದೆ, ಇಲ್ಲಿ ಬಾಳೆ ಗಿಡ ಇಟ್ಟಿದ್ದಾರೆ, ಮುಂದೆ ಮನೆ ಇದೆ, ಹಿಂದೆ ತೋಟ ಇದೆ ಫುಲ್ಲು. ಅಲ್ಲೂ ಏನೇನೋ ಬೆಳೆದಿದ್ದಾರೆ ನಮ್ಮ ಚಿಕ್ಕಮ್ಮ ಅವರು, ಅಂಗಡಿ ಇಟ್ಟಿದ್ದಾರಲ್ಲ ಅದೆಲ್ಲ ಸೇಲ್ ಮಾಡ್ತಾರೆ ಅವರು, ಅದರಿಂದ ಏನೇನೋ ಬೆಳೆದಿದ್ದಾರೆ. ಅಲ್ಲಿ ಏನು ಬೆಳೆದಿದ್ದಾರೆ ಅನ್ನೋದನ್ನ ನಾನು ಅಲ್ಲಿಗೆ ಹೋಗಿ ವೀಡಿಯೋ ಮಾಡ್ತೀನಿ, ಇನ್ನೊಂದು ವೀಡಿಯೋ ಮಾಡ್ತೀನಿ. ಹಾಗೆ ಈ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಮನೆ ಹೇಗಿದೆ, ನಮ್ಮ ಹಳ್ಳಿ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.